ಫ್ರೆಂಡ್ಸ್, ನಿಮ್ಗೆಲ್ಲ ಗೊತ್ತು ನಮ್ಮ ಭೂಮಿ ಮೇಲೆ ಎಲ್ಲ ಕಡೆ ಗ್ರಾವಿಟಿ ಇದ್ದೇ ಇರುತ್ತೆ ಅಂತ. ಆದ್ರೆ ಗ್ರಾವಿಟಿನೇ ಇಲ್ದೆ ಇರೋ ಪ್ಲೇಸ್ ಬಗ್ಗೆ ನಿಮ್ಗೆ ಗೊತ್ತಾ? ಅಲ್ಲದೆ ಹಾಂಗ್ಕಾಂಗ್ ಅಲ್ಲಿ ಹುಟ್ಟಿರೋ ಈ ಮಗುನ ನೋಡಿ ಇಡೀ ಪ್ರಪಂಚವೇ ಶಾಕ್ ಆಗಿದೆ, ಮತ್ತು ಈ ಮಗು ಇಂದಿಗೂ ಸೈನ್ಸ್ ನ ಅತಿ ದೊಡ್ಡ ಮಿಸ್ಟರಿ ಆಗಿದೆ. ಸೊ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಈ ವಿಡಿಯೋಗೆ ಬೇಗ ಒಂದು ಲೈಕ್ ಕೊಡಿ, ಹಾಗೂ ನನ್ನ ಈ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ. ಹಾಗಾದ್ರೆ ಲೆಟ್ಸ್ ಬಿಗಿನ್ ಅವರ್ ಎಪಿಸೋಡ್. ಫ್ರೆಂಡ್ಸ್, ನೀವೆಲ್ಲ ಇದುವರೆಗೂ ತುಂಬ ರೀತಿಯ ಆರ್ಟ್ಸ್ ನೋಡಿರ್ತೀರಾ. ಕೆಲವು ದೊಡ್ಡದಿರುತ್ತೆ, ಕೆಲವು ಸಣ್ಣದಿರುತ್ತೆ, ಇನ್ನು ಕೆಲವು ತುಂಬ ಡಿಫಿಕಲ್ಟ್ ಆಗಿರುತ್ತೆ ಅಲ್ವಾ? ಆದರೆ ನಮ್ಮ ಹಲ್ಲಿನಿಂದ ಮಾಡಲ್ಪಟ್ಟ ರೋಮನ್ ಕೊಲೊಸಿಯಂ ಆರ್ಟ್ ಬಗ್ಗೆ ನಿಮಗೆ ಗೊತ್ತಾ? ಇಲ್ಲಿದೆ ನೋಡಿ, ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಚಿಕ್ಕ ಹಲ್ಲಲ್ಲಿ ಎಷ್ಟೊಂದು ಪರ್ಫೆಕ್ಟಾಗಿ ಈ ಆರ್ಟ್ ಮಾಡಿದ್ದಾರೆ ಅಂತ. ನಿಜವಾಗ್ಲೂ ಇದರ ಆರ್ಟಿಸ್ಟ್ಗೆ ನನ್ನ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್. ನೀವು ಇಲ್ಲಿ ನೋಡ್ತಿರೋದು ಆಪಲ್, ಆದರೆ ಇದರ ಹೆಸರು ಬ್ಲ್ಯಾಕ್ ಡೈಮಂಡ್ ಆಪಲ್. ಅಲ್ಲದೆ ಇದರ ಟೇಸ್ಟ್ ಜೇನುತುಪ್ಪ ಇಂತ ತುಂಬ ಸಿಹಿಯಾಗಿರುತ್ತೆ. ಇದೇ ಕಾರಣ ಇದನ್ನು ತಿನ್ನುವಾಗ ನಮಗೆ ಆಪಲ್ ತಿನ್ನೋ ಫೀಲ್ ಆಗಲ್ಲ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಇದರ ಒಂದು ಆಪಲ್ನ ಬೆಲೆ ಬರೋಬ್ಬರಿ 5,000 ಇಂತಲೂ ಹೆಚ್ಚು. ಫ್ರೆಂಡ್ಸ್, ಪ್ರತಿಯೊಬ್ಬರು ಒಡವೆ ಹಾಕೋದು ಅಂದಕ್ಕೋಸ್ಕರ ಅಲ್ವಾ? ಆದರೆ ನೀವಿಲ್ಲಿ ನೋಡ್ತಿರೋ ಈ ಒಡವೆ ನಿಮ್ಮ ಅಂದಾಜು ಇಂತಲೂ ತುಂಬ ಡಿಫ್ರೆಂಟ್ ಆಗಿದೆ. ಯಾಕಂದ್ರೆ ಈ ಒಡವೆಯ ಈ ಸ್ಪೈಕ್ ಅನ್ನು ನಮ್ಮಲ್ಲಿ ಬ್ಲಡ್ ಸರ್ಕ್ಯುಲೇಟ್ ಆಗೋ ಜಾಗದಲ್ಲಿ ಹಾಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿನ ಐನೆಟಿಕ್ ಪವರ್ ಅನ್ನು ಎಲೆಕ್ಟ್ರಿಕ್ ಪವರ್ ಆಗಿ ಕನ್ವರ್ಟ್ ಮಾಡಿ ಅದರಲ್ಲಿ ಸ್ಟೋರ್ ಮಾಡಿಕೊಳ್ಳುತ್ತೆ. ಇನ್ನು ಈ ಪವರ್ ಇಂದ ನಿಮ್ಮ ಮೊಬೈಲ್ ಅಥವಾ ನಿಮ್ಮ ಯಾವುದಾದರೂ ಚಿಕ್ಕ ಬ್ಲೂಟೂತ್ ಡಿವೈಸ್ ಗಳನ್ನು ಚಾರ್ಜ್ ಮಾಡಿಕೊಳ್ಳಬಹುದು. ನಿಜವಾಗ್ಲೂ ಅಮೇಜಿಂಗ್ ಅಲ್ವಾ? ನಿಮ್ಮಲ್ಲಿ ಪ್ರತಿಯೊಬ್ಬರು ಕೂಡ ಇರುವೆಯನ್ನ ನೋಡೇ ಇರ್ತೀರಾ. ಅವು ಎಷ್ಟೊಂದು ಸಣ್ಣದಾಗಿರುತ್ತೆ. ಆದರೆ ಇರುವೆಗಳ ಮುಖ ಮೈಕ್ರೋಸ್ಕೋಪ್ ಅಲ್ಲಿ ಜೂಮ್ ಮಾಡಿದ್ರೆ ಹೇಗಿರುತ್ತೆ ಗೊತ್ತಾ? ಇಲ್ಲಿದೆ ನೋಡಿ, ಇಷ್ಟು ಭಯಂಕರವಾಗಿರುತ್ತೆ ಆ ಚಿಕ್ಕ ಇರುವೆಯ ಮುಖ. ಫ್ರೆಂಡ್ಸ್, ನಿಮ್ಮಲ್ಲಿ ತುಂಬ ಜನ ಹ್ಯೂಮನ್ ಕಂಪ್ಯೂಟರ್ ಶಕುಂತಲಾ ದೇವಿ ಬಗ್ಗೆ ಗೊತ್ತಿರುತ್ತೆ. ಈಕೆಯ ಮೈಂಡ್ ಕ್ಯಾಲ್ಕುಲೇಷನ್ಗೆ ಇಡೀ ಪ್ರಪಂಚವೇ ಶಾಕ್ ಆಗಿದೆ. ಯಾಕಂದ್ರೆ ಮೈಂಡ್ ಕ್ಯಾಲ್ಕುಲೇಷನ್ ಅಷ್ಟೊಂದು ಪರ್ಫೆಕ್ಟ್ ಆಗಿ ಮತ್ತು ಫಾಸ್ಟ್ ಆಗಿ ಮಾಡಿ ಮುಗಿಸ್ತಾರೆ. ಅಲ್ಲದೆ 13 ಡಿಜಿಟ್ನ 26 ನಂಬರ್ ಮಲ್ಟಿಪ್ಲಿಕೇಶನ್ ಅನ್ನು ಈ ಕೇವಲ 28 ಸೆಕೆಂಡ್ ಅಲ್ಲಿ ಮುಗಿಸಿ ವರ್ಲ್ಡ್ ರೆಕಾರ್ಡ್ ಮಾಡೋ ಜೊತೆಗೆ ನಮ್ಮ ಭಾರತದ ಕೀರ್ತಿಯನ್ನು ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ನಿಜವಾಗ್ಲೂ ಈ ಗ್ರೇಟ್ ಅಲ್ವಾ? ಇನ್ನು ಈ ಕ್ಯಾಲ್ಕುಲೇಷನ್ ಎಷ್ಟು ಡಿಫಿಕಲ್ಟ್ ಅಂತ ನಿಮ್ಗೆಲ್ಲ ಗೊತ್ತು. ಒನ್ಸ್ ಅಗೇನ್ ಬಿಗ್ ಸಲ್ಯೂಟ್ ಟು ದ ಲೆಜೆಂಡ್. ಫ್ರೆಂಡ್ಸ್, ಶಾರ್ಕ್ ಮೀನು ಎಷ್ಟೊಂದು ಡೇಂಜರಸ್ ಅಂತ ನಿಮ್ಗೆಲ್ಲ ಗೊತ್ತು. ಅಲ್ಲದೆ ಅದನ್ನ ದೂರದಿಂದ ನೋಡಿದ್ರೆ ಅದರ ಸ್ಕಿನ್ ತುಂಬಾ ಮೃದುವಾಗಿ ಮತ್ತು ತುಂಬಾ ನೈಸ್ ಆಗಿ ಇರೋ ರೀತಿ ಅನ್ಸುತ್ತೆ. ಆದ್ರೆ ಆ ಸ್ಕಿನ್ ಅನ್ನು ಮೈಕ್ರೋಸ್ಕೋಪ್ ಅಲ್ಲಿ ಜೂಮ್ ಮಾಡಿ ನೋಡಿದ್ರೆ ಈ ರೀತಿ ತುಂಬಾ ಭಯಂಕರವಾಗಿರುತ್ತೆ. ಫ್ರೆಂಡ್ಸ್, ನಿಮ್ಗೆಲ್ಲ ಗೊತ್ತು ನಮ್ಮ ಭೂಮಿ ಮೇಲೆ ಎಲ್ಲ ಕಡೆ ಗ್ರಾವಿಟಿ ಇರುತ್ತೆ ಅಂತ. ಆದ್ರೆ ಗ್ರಾವಿಟೇಷನ್ನೇ ಇಲ್ದೆ ಇರೋ ಪ್ಲೇಸ್ ಬಗ್ಗೆ ನಿಮ್ಗೆ ಗೊತ್ತಾ? ಯಾಕಂದ್ರೆ ಗುಜರಾತ್ ನ ತುಳಸಿ ಚಂ ಪ್ಲೇಸ್ ಅಲ್ಲಿ ಒಂದು ಕಡೆ ಗ್ರಾವಿಟಿ ಲೆಸ್ ಮಾಡಲ್ಲ. ಬೇಕಂದ್ರೆ ಇಲ್ಲಿ ನೋಡಿ, ನ್ಯೂಟ್ರಲ್ ಅಲ್ಲಿ ಇರೋ ಒಂದು ಕಾರು ರಿವರ್ಸ್ ಅಲ್ಲಿ ಅದು ಅಪ್ಪಲ್ಲಿ ಹೇಗೆ ಹೋಗ್ತಿದೆ ಅಂತ. ಹಾಗೂ ಭಾರತದ ಮ್ಯಾಗ್ನೆಟಿ ಇಲ್ಲಲ್ಲೂ ಕೂಡ ಗ್ರಾವಿಟಿ ಇರಲ್ಲ. ಇದು ಇರೋದು ಜಮ್ಮು ಕಾಶ್ಮೀರದ ಲಡಾಖ್ ಅಲ್ಲಿ. ಈ ರೀತಿ ಆಗೋದು ಸೈನ್ಸ್ಗೆ ವಿರುದ್ಧ. ಇದಕ್ಕೆ ಕಾರಣ ಇಂದಿಗೂ ಮಿಸ್ಟ್ರಿಯಾಗೇ ಉಳಿದಿದೆ. ನಿಜವಾಗ್ಲೂ ಇದು ಅನ್ಬಿಲೀವಬಲ್. ಈ ಫ್ಯಾಕ್ಟ್ ನಿಮ್ಗೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ. ಯಾಕಂದ್ರೆ ಪೂರ್ವ ಕಾಲದಲ್ಲಿ ಅಮೆರಿಕ ಮತ್ತು ಇಂಗ್ಲೆಂಡ್ ಜನಗಳಿಗೆ ಯಾರಲ್ಲಾದ್ರೂ ದೆವ್ವ ಇದೆ ಅಂತ ಡೌಟ್ ಬಂದ್ರೆ ಅವರನ್ನ ಈ ರೀತಿ ಅಟ್ಟಿ ನೀರಲ್ಲಿ ಹಾಕುತ್ತಿದ್ದರು. ಇಲ್ಲಿ ಜನರ ಅಭಿಪ್ರಾಯದ ಪ್ರಕಾರ ಅವರಲ್ಲಿ ಒಂದು ವೇಳೆ ದೆವ್ವ ಇದ್ರೆ ಅವರು ನೀರಲ್ಲಿ ತೇಲ್ತಾರೆ, ಆಗ ಜನರೆಲ್ಲ ಸೇರಿ ಅವರನ್ನು ಸಾಯಿಸ್ತಾರೆ. ಇನ್ನು ಅವರಲ್ಲಿ ಏನಾದ್ರೂ ದೆವ್ವ ಇಲ್ಲ ಅಂದ್ರೆ ಅವರು ನೀರಲ್ಲಿ ಮುಳುಗಿ ಸಾಯ್ತಾರೆ. ಬಟ್ ಇಲ್ಲಿ ದೆವ್ವ ಇರ್ಲಿ ಇಲ್ಲದೆ ಇರ್ಲಿ, ಆದ್ರೆ ಅವರು ಸಾಯೋದಂತೂ ಗ್ಯಾರಂಟಿ. ಆದ್ರೆ ನಿರಪರಾಧಿಗೆ ನ್ಯಾಯ ಹೇಗೆ ಸಿಗುತ್ತೆ ಗೊತ್ತಾ? ಅಲ್ಲಿನ ಜನರ ಪ್ರಕಾರ ನಿರಪರಾಧಿ ಸತ್ರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋದು ಅವರ ನಂಬಿಕೆ. ಈ ರೀತಿಯ ಎಷ್ಟೋ ವಿಚಿತ್ರ ಆಚರಣೆಗಳು ಪೂರ್ವ ಕಾಲದಲ್ಲಿ ಚಾಲ್ತಿಯಲ್ಲಿತ್ತು. ಫ್ರೆಂಡ್ಸ್, ಪ್ರಪಂಚದಲ್ಲಿ ತುಂಬಾ ರೀತಿಯ ಗನ್ಗಳಿವೆ, ಹಾಗೂ ಮಷಿನ್ ಗನ್ಗಳು ಸಹ ಇವೆ. ಆದ್ರೆ M134 ಮಿನಿ ಗನ್ ಪ್ರಪಂಚದ ಫಾಸ್ಟೆಸ್ಟ್ ಮಿಷಿನ್ ಗನ್ ಆಗಿದೆ. ಅಂದ್ರೆ ಈ ಗನ್ ಅಲ್ಲಿ 1 ಸೆಕೆಂಡ್ಗೆ ಬರೋಬ್ಬರಿ 16,000 ಬಾರಿ ಹಾಗೂ 1 ನಿಮಿಷದಲ್ಲಿ ಸುಮಾರು ಈ 1 ಮಿಲಿಯನ್ ರೌಂಡ್ಸ್ ಫೈರ್ ಮಾಡಬಹುದು. ಇನ್ನು ಈ ಗನ್ ಅನ್ನು ಜನರಲ್ ಎಲೆಕ್ಟ್ರಿಕ್ ಇಂಡಸ್ಟ್ರಿಯವರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಇಂತಹದ್ದೊಂದು ವೆಪನ್ ನಮ್ಮ ಇಂಡಿಯನ್ ಆರ್ಮಿಗೆ ಬಂದ್ರೆ ಎನಿಮಿಸ್ ಅತೆ ಅಷ್ಟೇ ಅಲ್ವಾ? ಫ್ರೆಂಡ್ಸ್, ನಾನು ಮೊದಲೇ ಹೇಳಿದಂತೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಇದೊಂದು ಮೋಸ್ಟ್ ಮಿಸ್ಟೀರಿಯಸ್ ಹಾಗೂ ವಿಚಿತ್ರವಾದ ಏಸ್. ಯಾಕಂದ್ರೆ ಹಾಂಗ್ಕಾಂಗ್ ಅಲ್ಲಿ ಹುಟ್ಟಿದ ಈ ಮಗುನ ಒಮ್ಮೆ ಸರಿಯಾಗಿ ನೋಡಿ, ಈ ಮಗುವಿನ ಹೊಟ್ಟೆ ಉಬ್ಬಿದೆ ಅಲ್ವಾ? ಬಟ್ ಇದನ್ನ ಗಮನಿಸಿದ ಡಾಕ್ಟರ್ಸ್ ಈ ಮಗುವಿನ ಹೊಟ್ಟೆಯನ್ನು ಸ್ಕ್ಯಾನ್ ಮಾಡಿದಾಗ ಆ ಡಾಕ್ಟರ್ಸ್ ಒಂದು ಕ್ಷಣ ನಿಬ್ಬೆರಗಾಗುತ್ತಾರೆ. ಯಾಕಂದ್ರೆ ಆ ಮಗು ಪ್ರೆಗ್ನೆಂಟ್.
ಅದು ಅವಳಿ ಜವಳಿ ಮಕ್ಕಳು. ಈ ರೀತಿಯ ಕಂಡೀಷನ್ ಅನ್ನು ಮೆಡಿಕಲ್ ಫೀಲ್ಡ್ ಅಲ್ಲಿ ಫೀಟಸ್ ಇನ್ ಫೀಟಸ್ ಅಂತಾರೆ, ಅಂದ್ರೆ ಮಗುವಿನಲ್ಲಿ ಮಗು ಅಂತ. ಸೊ ಫ್ರೆಂಡ್ಸ್, ಈ ಮಗು ಹೊಟ್ಟೆಯಲ್ಲಿ ಅದೇ ಟ್ವಿನ್ಸ್ ಬೇಬಿ ಬಂತು ಅಂತ ನಮ್ಮ ಸೈನ್ಸ್ ಹಾಗೂ ಮೆಡಿಕಲ್ ಫೀಲ್ಡ್ಗೆ ಹಾಗೂ ನಮ್ಮ ಇಡೀ ಪ್ರಪಂಚಕ್ಕೆ ಒಂದು ದೊಡ್ಡ ಪ್ರಶ್ನೆಯ ಇದೆ. ಅಲ್ಲದೆ ಸೈನ್ಸ್ನ ಮೋಸ್ಟ್ ಮಿಸ್ಟೀರಿಯಸ್ ಏಸ್ಗಳಲ್ಲಿ ಇದು ಕೂಡ ಒಂದು. ಈ ಮಿಸ್ಟ್ರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಎಲ್ಲಿಗೆ ಕಾಮೆಂಟಲ್ಲಿ ತಿಳಿಸಿ, ಮತ್ತು ಸಾಧ್ಯವಾದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಫೈನಲಿ, ಥ್ಯಾಂಕ್ ಯು ಫಾರ್ ವಾಚಿಂಗ್.